ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಹರಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ತಗೊಂಡಿರೋದು. ನೀವು 8 ಬೇಕಾದರೂ ತಗೋಬೋದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಎರಡು ಚೈನ್ನ ತಗೊಂಡು ಆ ಎರಡು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಿದೆ ಇದು, ಇದಕ್ಕಿಂತ ಚಿಕ್ಕದ ಕೂಡ ಬರುತ್ತೆ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನ ಸೇರಿಸ್ಕೊಂಡು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದಾದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಒಂದು 4 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಈ ರೀತಿ ಲಾಕ್ ಮಾಡಿಕೊಂಡ್ರೆ ವಿ ಶೇಪಲ್ಲಿ ಬರುತ್ತೆ. ನೋಡಿ ಈ ರೀತಿ, ಈಗ ಎರಡು ಚೈನ್ನ ತಗೊಳ್ತಾ ಇದ್ದೀನಿ. 1 ಚೈನ್ 2 ಚೈನ್. ಇದನ್ನು ಕರೆಕ್ಟಾಗಿ ಅದೇ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾನೀಗ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು. ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇದೇ ಥರ ನಾವು ಟೋಟಲಾಗಿ ಒಂದು 7 ತ್ರಿಬಲ್ ಕ್ರೋಶಗಳನ್ನು ಪಕ್ಕದಲ್ಲೇ ತಗೋಬೇಕು. ಇಲ್ಲಿ ಗ್ಯಾಪ್ ಕೂಡ ಆಗಿಲ್ಲ, ಪಕ್ಕದಲ್ಲೇ 7 ತ್ರಿಬಲ್ ಕ್ರೋಶಗಳು ಬರಬೇಕು. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು, ತುಂಬ ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ನೀಟಾಗಿ ಎಲ್ಲದರನ್ನು ಸೇರಿಸ್ಕೊಂಡು ನಾವು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಇಲ್ಲಿ 7 ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು. 1 2 3 4 5 6 ಆಗಿದೆ. ಇನ್ನೂ ಒಂದು ತಗೊಳ್ತಾ ಇದ್ದೀನಿ. ಈ ರೀತಿ 7 ತ್ರಿಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ 2 ಚೈನ್ನ ತಗೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲೇನು 7ನೇ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ, ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು. ಅಂದರೆ 7ನೇ ಡಬಲ್ ತ್ರಿಬಲ್ ಕ್ರೋಶ ಏನಿರುತ್ತೆ ಅದಕ್ಕೆ ಮೇಲ್ಗಡೆ 2 ಚೈನ್ನ ಹಾಕಿ ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ತಗೊಂಡ್ರೆ ಆಯಿತು. ಇಲ್ಲಿ 10 ಇಲ್ಲ ಅಂದರೆ 12 ಡಬಲ್ ಕ್ರೋಶಗಳನ್ನು ತಗೋಬೇಕು. ಇಲ್ಲಿ ಅಲ್ಲಿ ನಾವು 7 ತ್ರಿಬಲ್ ಕ್ರೋಶ ತಗೊಂಡಿದ್ದು, ಆದರೆ ಇಲ್ಲಿ 7ನೇ ತ್ರಿಬಲ್ ಕ್ರೋಶಕ್ಕೆ ನಾವು ಈ ರೀತಿ 10 ಇಲ್ಲ 12 ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಒನ್ 2 3 4 5 6 7 8 ಆಗಿದೆ. ನೈನ್ 10 ಬೇಕು ಅಂದರೆ 12 ಕೂಡ ತಗೋಬೋದು, ಇಲ್ಲ ಅಂದರೆ 10 ಕೂಡ ಸಾಕಾಗುತ್ತೆ. ಇದನ್ನು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇಷ್ಟೇ ಇದು ಡಿಸೈನು. ಇದೇ ಥರ ಡಿಸೈನ್ನ ಹಾಕ್ತಾ ಹೋಗೋದಷ್ಟೇ, ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಇದೆ ಡಿಸೈನು. ಈ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ 2 ಚೈನ್ನ ತಗೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇರಲಿ ಅಂತ ಇಲ್ಲಿ 2 ಚೈನ್ನ ತಗೊಳ್ತಾ ಇರೋದು. ಇಲ್ಲಾಂದರೆ ಡೈರೆಕ್ಟಾಗಿಯೇ ನೀವು ವೀಟ್ ಬಿಟ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. 2 ಚೈನ್ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಇಲ್ಲಿ ವೀಟ್ ಬಿಟ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ವೀಟ್ ಬಿಟ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಡೋದು. ಇದನ್ನು ಒಂದು 4 ಇಲ್ಲ 3 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಡೋದು. ಒಂದೇ ಸ್ಟೆಪ್ಪಲ್ಲಿ ಡಿಸೈನು ಮುಗ್ದೋಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ.
ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಎರಡು ಚೈನ್ನ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು. ಕುಚ್ಚು ಕಟ್ಟಿದ ಮೇಲೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 60 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕು ಅಂತ. ಇದಕ್ಕೇನು ತುಂಬ ಉದ್ದ ಬೇಕಾಗಿಲ್ಲ, ಚಿಕ್ಕದಾಗೆ ಸಾಕಾಗುತ್ತೆ. ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಸರಿ, ಥ್ರೆಡ್ನ ಈ ರೀತಿ ಒಂದು 4-5 ಸಲ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಗಂಟು ಹಾಕ್ಕೋಬೇಕು. ಹಾಗೆ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೊಂಡ್ರೆ ಗಂಟು ಬಿಚ್ಚೋಗೋದಿಲ್ಲ. ಮತ್ತು ನಾವು ಸರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ ಡಿಸೈನು, ಈಸಿಯಾಗಿ ಹಾಕುವಂಥದ್ದು. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಫಿನಿಷಿಂಗೆಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ, ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಕುಚ್ಚು ಕೂಡ ದೂರ ದೂರ ಬರುತ್ತೆ, ಹಾಗೆ ಆರ್ಚ್ ಹಾಕೋದು ಕೂಡ ತುಂಬಾ ಈಸಿ. ಒಂದು 1/2 ಗಂಟೆ ಒಳಗಡೆ ಎಲ್ಲ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಕುಚ್ಚು ನೋಡಿ ಎಷ್ಟೆಷ್ಟು ದೂರ ಇದೆ, ಹಾಗೆ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಬೇಗನೆ ಒಂದು ಡಿಸೈನ್ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ನೋಡಿ, ಈ ಥರ ಕಾಣಿಸುತ್ತೆ ಆರ್ಚು. ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 250-300 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.